ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಕಾಡಸಿದ್ಧೇಶ್ವರ ದೇವಸ್ಥಾನ ಇದು. ಇದು ಇರೋದು ತಕ್ಲಕೋಟೆ ಸರಗೋಪ ತಾಲೂಕು. ಇದು ಹಳೆಯ ದೇವಸ್ಥಾನ. ಈಗ ನೋಡ್ತಿರೋದು ಹಳೆಯ ದೇವಸ್ಥಾನ. ಪುರಾತನ ದೇವಸ್ಥಾನ ಇದು. ಈಗ ಒಳಗಡೆ ಹೋಗ್ತಿದ್ದೀವಿ. ಭಾಳ ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಇವರೇ ಕಾಡು ಸಿದ್ದಪ್ಪ ತಾತನವರು. ಇಲ್ಲೆಲ್ಲ ಮಲೆಗಳೇ ಅದಾವ. ಇದು ಫಸ್ಟ್ ಎಂಟ್ರೆನ್ಸ್ ನಾವು ಬಂದಿವಲ್ಲ, ಅದು ಎಂಟ್ರೆನ್ಸ್. ಇದು ಹೊಸ ದೇವಸ್ಥಾನ. ಈಗ ಎಲ್ಲ ಕಟ್ತಾ ಇದಾರೆ ಅದರ. ಇದು ಇದ್ರ ಇತಿಹಾಸ ಭಾಳ ಚೆನ್ನಾಗೈತೆ, ನಾವು ಕೇಳಬೇಕು ಈಗ ಹೇಳ್ತಾರಂತ. ನಾನು ಕೇಳಿ ಅದನ್ನು ವಿಡಿಯೋ ಮಾಡೇ ಮಾಡ್ತೀನಿ. ಈಗ ಮಾಡಿ ಹೇಳ್ತಾರಂತ ಹೇಳ್ತಿದ್ದಾರೆ. ಏನು ಪ್ರತಿಷ್ಠಾಪನೆ ಮಾಡಿಲ್ಲ, ಇನ್ನು ಮಾಡ್ತಿದ್ದಾರೆ. ಒಳಗೊಳಗೆ ಗದ್ದಿಗೆ ಇದೆ ಸಣ್ಣದು, ಎರಡದವ ಗದ್ದಿಗೆ, ಇನ್ನೊಂದು ಕೂಡ ಆಗ್ತದಂತೆ. ಇದ್ರ ಹಿಂದೆ ದೇವಸ್ಥಾನ ಕಟ್ಟೆ ಬಸವೇಶ್ವರ ಸಮಾಧಿ ಇದೆ. ಸಮಾಧಿ ತೋರಿಸ್ತೀನಿ ನಾನು. ಈಗ ಒಳಗೆ ಹೋಗ್ತಿದ್ದೀವಲ್ಲ, ಇದೇ ದೇವಸ್ಥಾನನೇ. ಮರ ಬೆಳ್ಕೊಂಡಿದೆ ಒಂದು ದೊಡ್ಡದು, ಅದನ್ನ ಕಡಿದ್ರೆ ಹಂಗೆ ಉಳಿಸ್ಯಾರ. ಇದು ತಾತವ್ರು ಇಟ್ಟಿದಂತ. ಈಗ ಒಳಗಡೆ ಹೋಗ್ತಿದ್ದೆ ಫ್ರೆಂಡ್ಸ್. ದಾರಿ ಹಂಗೊಂದಿದೆ ಮತ್ತು ಹಿಂಗೂ ಇದೆ. ಇದನ್ನೇ ಶ್ರೀ ಗುರು ಕಟ್ಟೆ ಬಸವೇಶ್ವರ ದೇವಸ್ಥಾನ. ಇಲ್ಲೇ ತಾತನ ಸಮಾಧಿ ಇರೋದು. ಈ ಊರಿಗೆ ಹೆಸರಸವಾಗಿದೆ. ಮೇಲಿರೋದು ಸಣ್ಣ ಸಣ್ಣ ಗೋಪುರ. ಈಗ ಒಳಗಡೆ ಹೋಗ್ತಿದ್ದೀವಿ. ಇನ್ನು ಕಟ್ತಾನೇ ಇದೆ ಅದು. ಇದೇ ಸಮಾಧಿ ಇರೋದು.
ಕ್ಲೋಸ್ ಮಾಡ್ಯಾರ. ಕುಡಿಯೋ ಹೋಗ್ತೀನಿ, ತೋರಿಸ್ತೀನಿ. ನೋಡ್ತಿಲ್ಲ ಫ್ರೆಂಡ್ಸ್, ಇದೇನೆ ಶ್ರೀ ಕಟ್ಟೆ ಬಸವೇಶ್ವರ ದೇವ ಸಮಾಧಿದು ತಾತ ನೋಡಿದ್ದು. ಭಾಳ ಇತಿಹಾಸ ಇದೆ ದೇವಸ್ಥಾನ ಇದು. ಇಲ್ಲೆಲ್ಲ ಬಡ ಕುಟುಂಬ ಇರೋದು, ಅರ್ಚಕರು ಪೂಜೆ ಮಾಡ್ತಾರಲ್ಲ ಅವರೆಲ್ಲ. ಇದೆಲ್ಲ ಅದೇ ತಾತನ ಗುಡಿ ನಡೆಸ್ತೀವಿ. ಗಣೇಶನಿದೆ, ಸಣ್ಣ ಗಣೇಶನ ಗುಡಿ, ಸಣ್ಣದು ಕಂಡಿಸಿದ್ದಾರೆ. ಅಣ್ಣ ತಂದ ಭಾಳ ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನ ಏನೇ ಇತ್ತಿದ್ದು ಭಾಳಷ್ಟು ಜನಸಂಖ್ಯೆ ಸೇರ್ತಾರಲ್ಲಿ, ಜಾತ್ರೆ ಆಗ್ತದೆ, ತೇರು ಇದೆ, ಆಮೇಲೆ ಭಜನೆ ಪೂಜಾ ಕಾರ್ಯಕ್ರಮಗಳು ಹೋಗ ನಡೀತದಂತೆ ಇಲ್ಲಿ. ಅದರ ಬಗ್ಗೆ ನಾನು ಕೇಳಿದ್ದೀನಿ ಇತಿಹಾಸ ಅಂತ ಹೇಳ್ತಂತ ಹೇಳಿದಾರ, ಕೇಳಬೇಕು ಅವರ ಸ್ವಾಮೀಜಿ ಒಬ್ಬರು ಹೇಳ್ತಾರಂತ. ಹೊಸ ಗುಡಿನೇ ಎಣ್ಣೆ ಇದು ಮಾಡ್ತಾಯಿದ್ದಾರೆ. ಇನ್ನು ಇದೊಂದು ಬಾಗಿಲು ಹಿಂದಕ್ಕಿರುತ್ತೆ, ಹಿಂದಕ್ಕಿದ್ದು ಇದೆ ಎಂಟ್ರೆನ್ಸು. ಫ್ರೆಂಡ್ಸ್, ನಾವು ಫಸ್ಟಿಗೆ ನೋಡಿದೆವಲ್ಲ ದೇವಸ್ಥಾನ, ಫ್ರಂಟ್ ಇರೋ ದೇವಸ್ಥಾನ ಇದು. ಅಲ್ಲಿ ಮುಂದೆ ತೆಗೆಯೋಕ್ಕಾಗಲಿಲ್ಲ, ಮತ್ತೆ ತೆಗಿತಿದ್ದೀನಿ ಇಲ್ಲಿ. ಭಾಳ ಚೆನ್ನಾಗೈತದೆ, ಮನೆ ಕಟ್ತಾನೆ ಇದ್ದಾರ. ಈ ಸ್ಟಾಪ್ ಆಗಿದೆ, ಲಾಕ್ಡೌನ್ ಬಂದಿದ್ದಲ್ಲ ಸ್ಟಾಪ್ ಆಗಿದೆ. ಈಗ ಹೊರಗಡೆ ಹೋಗ್ತಿದ್ದೀವಿ, ಅಲ್ಲೊಂದು ತೇರೈತೆ, ತೋರಿಸ್ತೀನಿ. ಪ್ರತಿ ವರ್ಷ ಜಾತ್ರೆ ಆಗ್ತದೆ, ತೋರಿಸ್ತೀನಿ. ಭಾಳ ಚೆನ್ನಾಗೈತದು. ವಿಶ್ವೇಶ್ವರ ತಾತಂದ್ರ ಮೂರ್ತಿ ಕುಂದಿಸಿ ಇದು ಜಾತ್ರೆ ಮಾಡ್ತಾರೆ. ಇದೇನೆ ಹೇಳ ತೇರು ಕುಂದಿಸಿ ಎಳಿತಾರೆ. ಇದು ಕೆಳಗಿಂದಿದು, ಇದ್ರ ಮೇಲೆ ಕುಂದಿರಿಸಿ ತಾತಂದು ಹೇಳಿದ್ದಾರೆ. ಭಾಳ ಚೆನ್ನಾಗಿ ಅನಿಸಿದೆ, ಸೂಪರಾಗೈತೆ, ಅದ್ಭುತವಾಗೈತೆ. ಆಗ್ತದೆ.
ಗಾಳಿಗಳು ಫ್ರೆಂಡ್ಸ್, ಗಾಳಿಗಳಿದೆ. ಇದು ಬಲಕ್ಕಿರೋದು. ಭಾಳ ದೊಡ್ಡದು ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ನಾನು ಎಡಗಡೆ ತೋರ್ಸಕತ್ತೀನಿ ಈಗ ನಿಮಗೆ. ಹಾಯ್ ಫ್ರೆಂಡ್ಸ್, ಇವರೇ ದೇವ ಗಾಡಿ ಸಿದ್ದೇಶ್ವರ ದೇವಸ್ಥಾನ ಅರ್ಚಕರು ಇವರು. ಹಾಂ ಸರ್, ಹೇಳ್ರಿ ಸರ್. ತಾತ್ಮರು ಅಂದರೆ ಶ್ರೀ ಸೇರ್ತಕ್ಕಂಥ ಬಂದಿರ್ತಕ್ಕಂಥವ್ರು. ಶ್ರೀ ಕಾಡ ಸಿದ್ದೇಶ್ವರ ಒರಿವಿನ ಮಲ್ಲೇಶ್ವರ ಹತ್ರ ಪೌಡ ಮಾಡಿ ಅದು ತೇರು ಎಡವತ್ತಿನಾಗ ಗವ್ಯ ತಪಸ್ ಮಾಡಿ ತೇರನ್ನು ಒಂದು ಪೌಡ ನಡೆಸಿಕೊಂಡು ಅಲ್ಲಿ ತೇರು ಹೆಂಗಪ್ಪ ಅಂತಂದರೆ ತೇರ್ ಮ್ಯಾಗ ಏರೋ ಹೊತ್ತಿನಾಗ ಇವರು ಹುಚ್ಚ ಅಂತೇಳಿ ಹಿಂದೆ ಕಿಳಿಸಿದ ಕಲೆ ತೇರು ನೆಡ್ಲಾರದ ಟೈಮ್ನಾಗ ಇವರು ಗವ್ಯ ಗೋಯಿ ಕುಂದಿರಿಸಿದ್ರು. ತಾತವರೇ ಗವ್ಯ ಗೋಯಿ ಕುಂತ್ರೆ ಎರಡು ದಿವಸ ತೇರು ಮುಂದಕ್ಕೆ ಸಾಗಿದೆ. ಅವಾಗ ಇಡೀ ಊರು ದೈವ ಕೊಟ್ಟು ಇದನ್ನು ಹುಚ್ಚ ಅಂತ ಕೆಳಗೆ ಇಳಿಸಿದ ಕಲೆ ಅದಕ್ಕಾಗಿ ತೇರು ನೆಡದಿಲ್ಲ ಅಂತೇಳಿ ಮತ್ತೆ ತಾತನ ಹುಡುಕಿ ಬಂದು ತಾತ ಮುಂದೆ ಮುಂದೆ ಹೊಂಟಂಗೆಲ್ಲ ತೇರು ತಾವು ಹಿಂಗ ಹಿಂದೆ ಸಾಗಿಕಂತ ಬಂತು. ಹಿಂಗಾಗಿ ತಾತನವರು ಫಸ್ಟ್ ಪ್ರಥಮದಾಗ ಮಲ್ಲೇಶ್ವರ ಗುಡಿ ಹತ್ರ ಬಂದು ಎರಡನೇದು ಇಲ್ಲಿ ತೆಕ್ಕಲಕೋಟೆಗೆ ಬಂದು ಇಲ್ಲಿ ಪಾವಡ ನಡೆಸಿದ್ರು. ಇಲ್ಲಿ ಏನಪ್ಪ ಅಂತಂದ್ರೆ ಫಸ್ಟು ಮಂಡುಗೋಡೆ ಮುರುಳಮ್ಮ ಅಂತೇಳಿ ಶಿಶುಮಗಳ ಇದು ಈ ದೇವಸ್ಥಾನ ಫಸ್ಟ್ ಇದೆಲ್ಲ ಮುರುಳಮ್ಮ ದೇವಸ್ಥಾನ ಗುಡಿ ಶಿಶುಮಗಳ ಏನಮ್ಮ ಅವರು ಸಣ್ಣ ಕೂಸಿದ್ದಾಗ ಮಕ್ಕಳಾಗಿಲ್ಲ ಅಂತ ಬಿಟ್ಟರೆ ಅವು ಆಯಮ್ಮನ್ನ ಶಿಶುಮಗಳಾಗಿ ಪಡ್ಕೊಂಡು ಆಯಮ್ಮ ಒಂದು ನಡ್ಕಂತ ಆಯಮ್ಮನ ಹೊತ್ತಲ್ಲಿ ಸಿಡ್ಲಿ ಮುಚ್ಚಿದೆ ಟುಬಾಕಿದೆ ಅಂತೇಳಿ ಇಬ್ಬರು ಜನ ಬರೀ ಸಿಡ್ಲಿಗೆ 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 ಅಂದರೆ ಬೆಳೆಸಿ ತಿನ್ನೋತ್ತಿನಾಗ ಬೆಳೆಸಿ ಭಕ್ತರು ಬೆಳೆಸಿ ತಂದಿಡ್ತಿದ್ರು ದಸರಿ 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 ಅವಾಗ ಆ ದಸರಿ ದಿವಸ ತಂದಿಡೋದನ್ನ ಅಮ್ಮ ನೀನು ಆಸೆ ಪಡಬೇಡ ಏನು ಆಸೆ ಪಡಬೇಡ ಅಂದ್ರೆ ಆಯಮ್ಮ ಬೆಳೆಸಿ ತಿನ್ಕಂತ ಸಿಡ್ಲು ಹೊಡೆದಾಗ ಸಿಡ್ಲು ಇವಾಗ ಅಂತ ಗಾಬರಿ ಆಗಿ ಬಾ ಅಂತೇಳಿ ಅಂತಂದಾಗ ಅವ ಸಿಡ್ಲು ಮುಂಚೆ ಟುಬಾಕದೆ ಅಂತೇಳಿ ಇಬ್ಬರು ಜನನಾದ ಹೊಟ್ಟೆಯಾಗ ಅವ ಟುಬಾಕದೆ ಎಂಬತ್ತೆ ಶಾಸ್ತ್ರ ಇದ್ದಾಗ ತಾತ ಗುರುಗಣ್ಣನಾಗ ಆತ ಟುಬಾಕದ ಎಂಬತ್ತ ಕಾಲಾತನ ಸಿಡ್ಲಿ ಮುಂಚೆಯ ಮರಳಮ್ಮವ ಇಬ್ಬರೇ ಇಬ್ಬರೇ ಇರ್ತಾರೆ ಅಲ್ಲಿ ಇದು ಇರೋದು ಸಮಾಧಿ ಮರಳಮ್ಮವ ಇನ್ನೂ ಇದ್ದಾಗ ಒಂದು ಕೌತಾಳ ಕಾತಲಿಂಗ ತಾತ ಅಂತೇಳಿ ಅಲ್ಲೆಲ್ಲಾಸಿ ಒಂದು ಇದನ್ನು ಕಳಿಸ್ತಾನೆ ಮಾಂಸ ಕಳಿಸಿದ್ರೆ ಅದು ತಾತನವರಿಗೆ ಅಮ್ಮ ನೀವು ಕಳಿಸ್ತಾರ ನೀವು ಮುಟ್ಟಬೇಡ ತಗೋಬೇಡ ಸುಮ್ಮನೆ ಆಧಾರ ತೀರ್ಥ ಹಾಕಿ ಮುಟ್ಟೈತೆ ಅಂತ ಕಳಿಸ್ಬಿಡಂದ್ರೆ ಅಲ್ಲಿಗೆ ಹೋಗುತ್ತಾಡ ಮಲ್ಲಿಗೆ ಹೋಗೋ ಘಮ 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 ಅಂತ ಆಗಿರ್ತಾರೆ ಮುಟ್ಲಾರ್ದಂಗೆ ಅಪ್ಪಟ ಅವರು ದಿವ್ಯ ಜ್ಞಾನ ಅಂತ ಹೇಳಿದ್ರೆ ಅವ್ರು ಕೃತ ಕಾದಲಿನ ತಾತನವರು ಫಸ್ಟ್ ಇಲ್ಲಿ ಇದನ್ ಶರಣರದರು ಅಂದಾಗ ಆ ಒಂದು ಎಡೆ ಕಳಿಸ್ತಾರೆ ಅಮ್ಮ ಈ ಅವಾಗ ತಾತನವ್ರ ಪೂಜೆ ಕುಂತಾಗ ಅವನವ್ರಿಗೆ ಏನು ಹೇಳ್ತಾನೆ ಅಮ್ಮ ಹಿಂಗೆ ಬರ್ತಾರೆ ನೀವು ಕಳ್ಸೋಕ್ಕೆ ಮುಟ್ಟಬೇಡ ಸುಮ್ಮನೆ ತೀರ್ಥಾಧಾರಕ್ಕೆ ಮುಟ್ಟೈತೆ ಅಂತ ಹೇಳಿದ್ರೆ ಅವ್ರು ಅಲ್ಲಿ ಹೋಗಿ ಪಾವಡ ಅಲ್ಲಿ ಮೊಟ್ಟೆ ತೆಗೆದು ನೋಡ್ಬೇಡ ಅಂತ ಹೇಳ್ತಾರೆ ಬಂದು ಇವರು ಅವ್ರ ಭಕ್ತರಿಗೆ ಭಕ್ತರಿಗೆ ತೆಗೆದು ನೋಡ್ಬೇಡ ಅಂದ್ರೆ ಅಲ್ಲಿ ಹೋಗತ್ತಡ ಮಲ್ಲಿಗೆ ಹೂವು ಆಗಿಬಿಟ್ಟಿರ್ತಾರೆ ಅವಾಗ ಆಹಾ ಇಂಥ ಶರಣದನಂದ್ರೆ ಹಿಂಗ ಅಂತಂದ್ರೆ ಅವ್ರು ಹುಲಿ ಮೇಲೆ ಬಂದ್ರೆ ಇವರು ಮಂಡುಗೋಡೆ ತಗೊಂಡು ಮಂಡುಗೋಡೆ ಜೀನಕ್ಕೆಂಡು ಮಂಡುಗೋಡೆ ಮೇಲೆ ನೆಡ್ಸಂತ ಹೋಗ್ತಾರೆ ಅವ್ರು ಹುಲಿ ಮೇಲೆ ಬರ್ತಾರೆ ಇವತ್ತಿಗೆ ಬಾಗೋಡೆ ಹತ್ರ ಮಂಡುಗೋಡೆ ಐತೆ ಎಲ್ಲಿ ಎಲ್ಲಿ ಇಲ್ಲೇ ಬಾಗೋಡೆ ಅಂದ್ರೆ ಇಲ್ಲೇ ಇದೆ ದಡೆ ಸೂಗುರು ಬಾಗೋಡೆ ತಟ ಅದು ಒಂದು 10 ಕಿಲೋಮೀಟರ್ 8 ಕಿಲೋಮೀಟರ್ ಆಗ್ತದೆ ಇವತ್ತಿಗೆ ಪೂಜೆ ನಡೀತೈತೆ ಮಂಡುಗೋಡೆಗೆ
ಅಲ್ಲಿ ದೊಡ್ಡ ದೇವಸ್ಥಾನ ಇದೆ. ದೇವಸ್ಥಾನ ಇಲ್ಲ, ಇನ್ನು ಬರೇ ಮಂಡುಗಾಡ ಆಕಾರನೇ. ಅಲ್ಲಿ ಸುತ್ತಮುತ್ತ ಹಳ್ಳಿಯವ್ರು ನಡ್ಕೊಂತಾರೆ. ಅದು ಗುಡಿ ಆತತ್ ಇನ್ನೂ ಇಷ್ಟ. ಆದ್ರೂ ಅಷ್ಟು ಅಲ್ಲಿ ನೀನು ನಾನು ಜೀವದ ಮೇಲೆ ಬಂದೀನಿ ಗೊತ್ತಾಗ್ತದೆ ನಿನ್ನ ತಾತ, ನೀನ್ ನಿರ್ಜೀವ ಮೇಲೆ ಬಂದಿಯಪ್ಪ ಅಂತ ಹೇಳಿ ಆ ತಾತ್ನರೆ ಅಲ್ಲೇ ಶರಣ ಶರಣ ಅಂತ ಹೇಳಿ ಅವರು ಶ್ರಾಷ್ಟ ಇವರು ಶ್ರಾಷ್ಟ ಅಂದ ಶರಣ ಅಂದ್ರೆ ಅವಾಗ ಅವ್ರು ಅಲ್ಲೇ ತಾತರ ಮತ್ತಿದ್ದಂಗ ಮಾಯ ಮತ್ತೆ ಇಲ್ಲೇ ಬರ್ತಾರೆ. ಅದು ಅವಾಗ ಪೌಡ ನಡ್ತಕ್ಕಂಥವು ತಾತ್ನವ್ರು ಇನ್ನ ಭಾಳ ಅದಾವ. ಆದ್ರೂ ಕೂಡ ಶಾರ್ಟ್ ಕಟ್ ಅಂದ್ರೆ ಇಷ್ಟು ಒಂದು ಮೂರ್ ನಾಲ್ಕು ಐಟಮ್ ತಾತ್ನವ್ರು ಮತ್ತೆ ಮಳೆ ತರಿಸಿದ್ದು ಗವ್ಯಾಗ ಎಲ್ಲ ಕಡೆ ನಡೆದ. ಇದು ಎಷ್ಟು ವರ್ಷದ ಗುಡಿ ಸ್ವಾಮಿ? ಇದು ಎಷ್ಟೆಲ್ಲ ಆಗೈತೆ, 775 ವರ್ಷ ಬಾಳ್ಯಾರ ತಾತ್ನ. ತಾತ್ನವರೇ ಜೀವಮಾನ. ಇದು ಜೀವ ಸಮಾಧಿ ಆಗಿರೋದು ಸಾಧನರ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದ ಬಹಳ ವರ್ಷ ಆಗೈತೆ. ಸೇಮ್ ಇಲ್ಲೇನು ಪೌಡರ್ ನಡೆದೈತೆ ಕೊಲ್ಲಾಪುರ, ಅಲ್ಲಿ ಒಂದು ದೊಡ್ಡ ಸಂಸ್ಥೆ ಆಗೈತೆ. ಅಲ್ಲಿ ಕೊಲ್ಲಾಪುರ ಎಲ್ಲಿ ಎಲ್ಲಿ ಬರ್ತದ? ಮಹಾರಾಷ್ಟ್ರ. ಮಹಾರಾಷ್ಟ್ರ ಕೊಲ್ಲಾಪುರ. ಇಲ್ಲಿ ಮಲ್ಲಿಗೆ ಹೋಗ್ಯಾವ ಅಂತಾರ, ಅಲ್ಲಿ ಕೆಂಪು ಆಗ್ಯಾವ ಅಂತ ಹೇಳ್ತಾರೆ ಸೇಮ್ ಇದ್ರಂಗೆ. ಅಲ್ಲಿ ಭಾರಿ ಇದು ಸಾಧನರು ಅಂತೂ 362 ಮಠದಂತೆ. ಮತ್ತೆ ಮಹಾರಾಷ್ಟ್ರ ಎಲ್ಲಿ ಕೊಲ್ಲಾಪುರ ಡಿಸ್ಟಿಕ್ ಅದು. ಬೆಳಗಾವ್ ಕಟ್ ಆದ್ಮೇಲೆ ಬರ್ತದೆ ಮಿರಜ್ ಕೊಲ್ಲಾಪುರ. ಹೈದ್ರಾಬಾದ್ ಅಲ್ಲಿ ಎಲ್ಲ ಕಡೆ ಆ ತಾತ್ಮರು ಮಠ ಇಂತಲ್ಲಿ ಇಲ್ಲ ಮಂಗಲ ಕೋಳಿ ಕೂಗಿದಲ್ಲೆಲ್ಲ ಇದೆ ಕೆಲವು. ಆದ್ರೂ ಅವರು ಈ ಸಿಲಿಂಡರ್ ಯಾರ ಕೈ ಸಿಕ್ಕಿಲ್ಲ. ಅವರು ಹಿಂಗ ತಪಸ್ ಮಾಡ್ಕೊಂತ ಪೌಡರ್ ಮಾಡ್ಕೊಂತ ಹಂಗ ಮಾಡ್ಕೊಂತಾನೆ ಅಂತಾನೆ ಹಂಗ ಹೋಗಿದ್ರು. ಇದನ್ನ ಎಲ್ಲಿ ಆದಿ ಅಂತ ಎಂಬುದು ಇಲ್ಲ, ಎಲ್ಲ ಭಗವಂತಿಗೆ ಗೊತ್ತು. ಅವರೇ ಪರಮಾತ್ಮ ಸಾಕ್ಷಾತ್ ಕಾಟಸಿದ್ದೇಶ್ವರ ಅಂದ್ರೆ ಒಂದೇ, ಅದೇನಂತಾರಲ್ಲ ನಾಮ ಹಲವು ನೇಮ ಒಂದೇ ಅಂತ. ಎಷ್ಟೋ ಹೆಸರಿದ್ರು ಕೂಡ ಪರಮಾತ್ಮನೇ ಪರಮಾತ್ಮನೇ ಸ್ವರೂಪನ. ಇದ್ರೇ ಅವ್ರು ತಾತ್ಮರು ಬಂದಿರತಕ್ಕಂಥವ್ರು. ಅಲ್ಲಿದ್ರೆ ಪಾಡುಗಳು ಅಲ್ಲಿಯೇ ಜಗ್ಗಿ ನಡೆದವ. ಮತ್ತೆ ಉಚ್ಚರತಾತ ಹಿರೇವತ್ತೂರು ಸಲೋತಾತ ಹಿರೇವತ್ತೂರು ಅವರು ಅವರು ಕೂಡ ಅಲ್ಲಿ ಅವರು ಆಚಾರ್ಯರ ಮಂದಿ ತಾತ್ಮರು ಸುಮ್ಮನೆ ಬೆಳೆಸುತ್ತಿನೋದ್ನಾಗ ನೀರು ಕೇಳಿದ್ರೆ ನೀರು ಬೆಟ್ಟನ ಬೇಸಿಗೆ ನೀರು ಸಿಗ್ಲಿಲ್ಲ. ಅವಾಗ ಅಪ್ಪ ಎಲ್ಲ ತಿರುಗಿ ಬಂದಿವಿ ನೀರು ಸಿಗ್ಲಿಲ್ಲ ಅಂದ್ರೆ ಸುಮ್ಮನೆ ಮತ್ತೆ ಎರಡು ಎಪಿಸೋಡ್ ಅಂತಂದ್ರೆ ಅಲ್ಲೇ ನೀರು ಬಂದವು. ಅವಾಗ ಅವರು ಇವತ್ತಿಗೆ ಆತನ ತಾತನ ಫಸ್ಟ್ ಗರ್ಭಗುಡಿ ಕಟ್ಟಿ ತಾವು ದೊಡ್ಡ ಸರೆಂಡರ್ ಆಗ್ಯಾರ. ಅವರು ಹಿರೇವತ್ತೂರು ಉಚ್ಚರಪ್ಪ ಹಿರೇವತ್ತೂರಲ್ಲಿ ಹಿರೇವತ್ತೂರಲ್ಲಿ ಅಲ್ಲಿಂದ ಮಾರ್ಕಟ್ಟೆ ಒಂದು ಬರುತ್ತಲ್ಲ, ಅದೇ ಮಾರ್ಕಟ್ಟೆ. ಅದೇ ಅಲ್ಲಿ ಸಲೋಕ ಅಲ್ಲಿ ಕೂಡ ಅಣ್ಣ ತಮ್ಮ ಅವರಿಬ್ರು ತಾತ ಶಿಶು. ಮತ್ತೆ ಮೂರನೇದು ಕಲ್ಮಾಲೆ ಕರೆಪ್ತಾತ ರಾಯಚೂರ ಹತ್ರ ದೊಡ್ಡ ಸರೆಂಡ್ರ. ಅವ್ರು 12 ವರ್ಷ ಇವ್ರ ಹತ್ರ ಸೇವೆ ಮಾಡಿ ದೀಕ್ಷೆ ಪಡ್ಕೊಂಡು ಹೋಗ್ಯಾರ. ಅವ್ರು ಕೆಲವು ಕೆಲವು ಬಹಳ ನಡೆದವ. ಆದ್ರೂ ತಾತ್ಮರು ಅಷ್ಟೇ ಪಾಡು ಅಂತ ಮಾಡಿಕೊಂತಾನೆ ಮುಂದೆ ಹೋಗದಾರ. ಬೂದಿ ಮುಚ್ಚಿ ಕಂಡಿದ್ದಂಗ ಅದನ್ನಂದರಿಗೆ ಎಲ್ಲ ನಡ್ಕಂಡೆ ಪಡ್ಕಂಡೆ ಅವ್ರು ಸರೆಂಡರ್ ಅಂದ್ರೆ ಹಿಂಗ ಅವ್ರ ತಪಸ್ಸಿನ ಫಲದಿಂದ ನಾವು ನಡ್ಕೊಂಡ ಫಲದಿಂದ ನಮ್ಗೆ ಇರ್ತದೆ ಅಷ್ಟೇ. ವಂಶ ಪರಂಪರೆ ಏನಾಯ್ತಲ್ಲ ಸಿಗ್ಲಿ ಮುಂಚೆ ತಾತ ಏನಂತ ಒಬ್ಬತ್ತ ಜನ ಟುಬಾಕ್ ಇದು ಹಾಗೇನ ತಿಂದಿವಲ್ಲ ನೇತ್ರ ಹೋಗ್ಯಾನಿಲ್ಲ. ಆ ಒಂದು ವಂಶನೇ ನಮ್ದು ಪರಂಪರೆ ಇಲ್ಲಿಗೆ ಎಷ್ಟೋ ತಲೆ ಆಗಿದೆ. ಆಯ್ತು ಥ್ಯಾಂಕ್ ಯು ಸ್ವಾಮಿ ಹೇಳೋದಕ್ಕೆ. ಆಯ್ತು ಅದೇ ಅದೇ ಅವರು ಬೆಳೆ ತಪಸ್ ಮಾಡಿದ್ದಾರೆ. ಫ್ರೆಂಡ್ಸ್ ಈಗ ಕೇಳಿದ್ರಲ್ಲ ಹಿಸ್ಟ್ರಿ, ಇದು ಕಾಡ್ಸಿದ್ದು ದೇವಸ್ಥಾನದ ಹಿಸ್ಟ್ರಿ ಇದು. ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಮರಿಬೇಡ್ರಿ ಪ್ಲೀಸ್, ಹಂಗೆ ಶೇರ್ ಮಾಡಿ ಮುಂದೆ ಪ್ಲೀಸ್ ಫ್ರೆಂಡ್ಸ್, ಮರಿಬೇಡ್ರಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.